ಇದು ಆ ದುರ್ಘಟನೆ ಮೊನ್ನೆ ಈಗ ಒಂದು 20 ದಿವಸ ತಿಂಗಳಿಂದೆ ಅವ್ರ ಮಗಳ ತಂಗಿ ಮದುವೆಗೆ ಬಂದು ಎಲ್ಲ ಸಮಾಜ ಅವ್ರ ಸಂಬಂಧಗಳು ಕೂಡ ಉಷ್ಟ್ರತಗೂ ಮಾತಾಡಿ ಭಾಳ ಖುಷಿಯಾಗಿದ್ದು ಮಗಳ ಎತ್ಕೊಂಡು. ಆದರೂ ಇಂಥ ದುರ್ಘಟನೆ ಆಗಿರೋದು ಇವ್ರ ಫ್ಯಾಮಿಲಿಗೆ ಆಗಿರೋದಂತೂ ದೊಡ್ಡ ಅನ್ಯಾಯ. ಅವರು ಇವರು ಅಂತಲ್ಲ, ಇಲ್ಲಿ ಮಾತ್ರ ಇವರು ಅಷ್ಟೊಂದ ಜೇನುತುಪ್ಪ ಬೆಳೆಸ್ದಂಗೆ ಬೆಳೆಸಿದ್ರು ಮಕ್ಕಳನ್ನ. ಅವರು ಮೂವರು ಅಣ್ಣ ತಮ್ಮಳು ಒಂದು ತೆಗೆದ್ರು, ಮಕ್ಕಳಿಗೆ ಮಾತ್ರ ಯಾವ ತೊಂದರೆ ಇಲ್ದಂಗೆ ಬೆಳೆಸಿದ್ರು. ಆದರೂ ಈ ಥರ ದುರಂತ ಆಗಿರೋದು ಮಹಾಖಂಡನೆ. ಯಾಕಂದರೆ ಇಂಥ ಇವರು ಸರ್ಕಾರ ಈ 40% 40% ಅಂದು ಅಲ್ಲಿ ಕೆಲಸ ಮಾಡಿದಾಗ ಇವ್ರನ್ನ ಬಿಡಬಾರ್ದಾಗಿತ್ತು. ಅವರು ಮ್ಯಾಲದ ಕಂಬಿ ಬಿದ್ದ ಅಜ್ಜಿ ಓತ ಈಗ ಯಾರು ಕೊಡ್ತಾರೆ? ಯಾರೂ ಕೊಡಲ್ಲ. ಮೋದಿ ಕೊಡಲ್ಲ, ಬೊಮ್ಮಾಯಿ ಕೊಡಲ್ಲ, ಸಿದ್ದರಾಮಯ್ಯನೂ ಕೊಡಲ್ಲ, ಯಾರೂ ಕೊಡಲ್ಲ. ಅವ್ರವ್ರ ಜೀವಕ್ಕೆ ಅವರ ಹೊಣೆ. ಇದನ್ನು ನಮ್ಮ ದಾವಣಗೆರೆಯಿಂದ ದೊಡ್ಡ ಖಂಡನೆ ಅಂತಂದು ಹೇಳಿದ್ರು ತಪ್ಪಲ್ಲ. ಇದು ಇಂಥ ಘೋರ ವೃತ್ತಿ ಆಗಬಾರ್ದಾಗಿತ್ತು. ಮಗಳು ಮಗ ತಾಯಿ, ಧನ್ಯವಾದಗಳು. ಇದು ಮಾ ದುರ್ಘಟನೆ ಮೊನ್ನೆ ಈಗ ಒಂದು 20 ದಿವಸ ತಿಂಗಳಿಂದೆ ಅವ್ರ ಮಗಳ ತಂಗಿ ಮದುವೆಗೆ ಬಂದು ಎಲ್ಲ ಸಮಾಜ ಅವ್ರ ಸಂಬಂಧಗಳು ಕೂಡ ಉಷ್ಟ್ರತಗೂ ಮಾತಾಡಿ ಭಾಳ ಖುಷಿಯಾಗಿದ್ದು ಮಗಳ ಎತ್ಕೊಂಡು. ಆದರೂ ಇಂಥ ದುರ್ಘಟನೆ ಆಗಿರೋದು ಇವ್ರ ಫ್ಯಾಮಿಲಿಗೆ ಆಗಿರೋದಂತೂ ದೊಡ್ಡ ಅನ್ಯಾಯ. ಅವರು ಇವರು ಅಂತಲ್ಲ, ಇಲ್ಲಿ ಮಾತ್ರ ಇವರು ಅಷ್ಟೊಂದ ಜೇನುತುಪ್ಪ ಬೆಳೆಸ್ದಂಗೆ ಬೆಳೆಸಿದ್ರು ಮಕ್ಕಳನ್ನ. ಅವರು ಮೂವರು ಅಣ್ಣ ತಮ್ಮಳು ಒಂದು ತೆಗೆದ್ರು, ಮಕ್ಕಳಿಗೆ ಮಾತ್ರ ಯಾವ ತೊಂದರೆ ಇಲ್ದಂಗೆ ಬೆಳೆಸಿದ್ರು. ಆದರೂ ಈ ಥರ ದುರಂತ ಆಗಿರೋದು ಮಹಾಖಂಡನೆ. ಯಾಕಂದರೆ ಇಂಥ ಇವರು ಸರ್ಕಾರ ಈ 40% 40% ಅಂದು ಅಲ್ಲಿ ಕೆಲಸ ಮಾಡಿದಾಗ ಇವ್ರನ್ನ ಬಿಡಬಾರ್ದಾಗಿತ್ತು. ಅವರು ಮ್ಯಾಲದ ಕಂಬಿ ಬಿದ್ದ ಅಜ್ಜಿ ಓತ ಈಗ ಯಾರು ಕೊಡ್ತಾರೆ? ಯಾರೂ ಕೊಡಲ್ಲ. ಮೋದಿ ಕೊಡಲ್ಲ, ಬೊಮ್ಮಾಯಿ ಕೊಡಲ್ಲ, ಸಿದ್ದರಾಮಯ್ಯನೂ ಕೊಡಲ್ಲ, ಯಾರೂ ಕೊಡಲ್ಲ. ಅವ್ರವ್ರ ಜೀವಕ್ಕೆ ಅವರ ಹೊಣೆ. ಇದನ್ನು ನಮ್ಮ ದಾವಣಗೆರೆಯಿಂದ ದೊಡ್ಡ ಖಂಡನೆ ಅಂತಂದು ಹೇಳಿದ್ರು ತಪ್ಪಲ್ಲ. ಇದು ಇಂಥ ಘೋರ ವೃತ್ತಿ ಆಗಬಾರ್ದಾಗಿತ್ತು. ಮಗಳು ಮಗ ತಾಯಿ,